ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ಅವಧಿಯಲ್ಲಿ ಸಮಯೋಜನೆಯ ಅಡೆತಡೆಗಳಲ್ಲಿ ನಾವು ಈಗಾಗಲೇ ಪ್ರಮುಖ ಅಂಶಗಳಾಗಿರ್ತಕ್ಕಂತಹ ಉದ್ವೇಗ ಮತ್ತು ಮನೋವೈಫಲ್ಯವನ್ನ ಅಥವಾ ಆಶಾಭಂಗವನ್ನು ನಾವು ಚರ್ಚೆ ಮಾಡ್ತಾ ಹೋಗಿದ್ದೀವಿ, ಅಧ್ಯಯನ ಮಾಡಿದ್ದೀವಿ. ಪ್ರಸ್ತುತ ಅವಧಿಯಲ್ಲಿ ಅದರ ಮುಂದೊಟ್ಟು ಭಾಗವಾಗಿ ಮಾನಸಿಕ ಘರ್ಷಣೆ ಮತ್ತು ಒತ್ತಡವನ್ನು ಕುರಿತಾಗಿ ಅಧ್ಯಯನವನ್ನು ಮಾಡೋಣ. ವಿಶೇಷವಾಗಿ ಒಬ್ಬ ವ್ಯಕ್ತಿಯ ಸಮಯೋಜನೆ ಮೇಲೆ ಅಥವಾ ಹೊಂದಾಣಿಕೆ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಅಂಶಗಳಲ್ಲಿ ನಾವು ಈಗಾಗಲೇ ಉದ್ವೇಗ ಮತ್ತು ಮನೋವೈಫಲ್ಯವನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಅದಾದ ನಂತರದಲ್ಲಿ ಅದರ ಮುಂದೊಂದು ಭಾಗವಾಗಿ ಘರ್ಷಣೆ ಅಥವಾ ಮೆಂಟಲಿ ಕಾಂಪಿಟಿಷನ್ ಅಂತ ಹೇಳ್ತಾ ಇದ್ದೀವಿ, ಮಾನಸಿಕ ಘರ್ಷಣೆ ವ್ಯಕ್ತಿಯಲ್ಲಿ ಹಲವಾರು ವಿಷಯಗಳನ್ನ ಆಯ್ಕೆ ಮಾಡಿಕೊಳ್ಬೇಕಾದಾಗ ಹಲವಾರು ರೀತಿಯ ದ್ವಂದ್ವಗಳನ್ನ ಘರ್ಷಣೆಗಳನ್ನ ಎದುರಿಸ್ತಾ ಹೋಗ್ತಾನೆ. ಅದರಲ್ಲಿ ಪ್ರಮುಖವಾಗಿ ವ್ಯಕ್ತಿಯಲ್ಲಿ ಆಗ್ತಕ್ಕಂತಹ ಈ ಮಾನಸಿಕ ಘರ್ಷಣೆ ಏನಿದೆ, ವ್ಯಕ್ತಿಯ ಹೊಂದಾಣಿಕೆ ಮೇಲೆ ಮತ್ತು ಅವನ ಸಮಾಯೋಜನೆಗೆ ಅಡ್ಡಗಳನ್ನು ನಾವು ನೋಡಬಹುದು. ಪರಸ್ಪರ ವಿರೋಧಿ ಪ್ರವೃತ್ತಿಯ ಎರಡು ಬಯಕೆಗಳ ನಡುವೆ ಉಂಟಾದ ನೋವಿನಿಂದ ಕೂಡಿದ ಭಾವೋದ್ವೇಗ ಏನಿದೆ ಅಥವಾ ಭಾವನೆಗಳ ಘರ್ಷಣೆ ಏನಿದೆ ಅಥವಾ ದ್ವಂದ್ವ ಏನಿದೆ ಅದನ್ನು ವಿಶೇಷವಾಗಿ ನಡೆದಂತಹ ಮಾನಸಿಕ ಘರ್ಷಣೆ ಅಥವಾ ಮೆಂಟಲಿ ಕಾಂಪ್ಲೀಷನ್ ಅಂತ ಕಂಡುಕೊಳ್ಳಕ್ಕೆ ಸಾಧ್ಯ ಆಗಿದೆ. ಒಬ್ಬ ವ್ಯಕ್ತಿ ವಿಭಿನ್ನ ರೀತಿಯ ಕ್ರಿಯೆಗಳನ್ನು ನಿರೀಕ್ಷಿಸುವ ಎರಡು ಅಥವಾ ಹೆಚ್ಚಿನ ಗುರಿಗಳನ್ನು ಎದುರಿಸಬೇಕಾದಾಗ ನಿರ್ಧಾರ ಕೈಗೊಳ್ಳಬೇಕಾದಲ್ಲಿ ಎದುರಿಸುವ ದ್ವಂದ್ವ ಏನಿದೆ ಅದನ್ನು ವಿಶೇಷವಾಗಿ ಮಾನಸಿಕ ಘರ್ಷಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತದೆ. ಅಂದ್ರೆ ಎರಡು ಆಯ್ಕೆಗಳಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಬೇಕಾದಂತಹ ದ್ವಂದ್ವ ಅದನ್ನು ವಿಶೇಷವಾಗಿ ಮಾನಸಿಕ ಘರ್ಷಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತದೆ. ಎರಡನ್ನೂ ಒಂದನ್ನ ಆಯ್ಕೆ ಮಾಡಲಿಕ್ಕೆ ಬೇಕಂದ್ಕೊಂಡಾಗ ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ನನಗೆ ಲಾಭ ಆಗ್ತದೆ, ಯಾವುದನ್ನು ನನ್ನ ಆಯ್ಕೆ ಮಾಡಿಕೊಂಡ್ರೆ ನನಗೆ ನಷ್ಟ ಆಗ್ತದೆ, ಲಾಭ ನಷ್ಟಗಳ ಲೆಕ್ಕಾಚಾರದ ಆಧಾರದ ಮೇಲೆ, ತೃಪ್ತಿ ಮತ್ತು ಅತೃಪ್ತಿಯ ಲೆಕ್ಕಾಚಾರದ ಆಧಾರದ ಮೇಲೆ ನಾವು ಒಂದನ್ನ ಆಯ್ಕೆ ಮಾಡಿಕೊಳ್ಬೇಕಾದಂತಹ ದ್ವಂದ್ವ ಏನಿದೆ ಅದನ್ನೇ ನಾವು ವಿಶೇಷವಾಗಿ ಮಾನಸಿಕ ಘರ್ಷಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಿದ್ದಾಗ ನೀವೆಲ್ಲ ಎಸ್ಎಸ್ಎಲ್ಸಿ ಮುಗಿಸಿದ ನಂತರದಲ್ಲಿ ಅಥವಾ ಪಿ ಯು ಸಿ ಆದ ನಂತರದಲ್ಲಿ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು, ಅಫ್ರೆಸ್ ಎಸ್ ಎಲ್ ಸಿ ವಾಟ್ ನೆಕ್ಸ್ಟ್ ಅಂತ ನಮಗೆ ಪ್ರಶ್ನೆ ಎದುರಾಗ್ತದೆ, ಆಫ್ಟರ್ ಪಿ ಯು ಸಿ ವಾಟ್ ನೆಕ್ಸ್ಟ್ ಅಂತ ನಮಗೆ ಸಂದಿಗ್ಧತೆ ಎದುರಾಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿದ್ದಾದ್ರೆ ಒಬ್ಬ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಮುಗಿದಾದ ಮೇಲೆ ಫಲಿತಾಂಶ ಬಂದ್ಮೇಲೆ ಆಫ್ರೆ ಎಸ್ ಎಸ್ ಎಲ್ ಸಿ ವಾಟ್ ನೆಕ್ಸ್ಟ್ ಅಂದ್ಕೊಂಡಾಗ ಅವನೇನು ಪಿ ಯು ಸಿ ಮಾಡಬೇಕು ಅಥವಾ ಐ ಟಿ ಐ ಮಾಡಬೇಕಾ, ಡಿಪ್ಲೊಮಾ ಮಾಡಬೇಕೆ, ಡಿಪ್ಲೊಮಾ ಮಾಡಿದ್ಮೇಲೆ ಅದರಲ್ಲಿ ಯಾವ ಗ್ರೇಡನ್ನು ಆಯ್ಕೆ ಮಾಡ್ಕೊಳ್ಬೇಕು,
ಮೆಕ್ಯಾನಿಕಲ್ ಈ ರೀತಿಯ ಬ್ಯಾಚಸ್ ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಸಹಿತ ನಾವು ಹಲವಾರು ರೀತಿಯ ಸಮಸ್ಯೆಗಳನ್ನ ದ್ವಂದ್ವಗಳನ್ನ ಸವಾಲುಗಳನ್ನ ಏರ್ಪಡಿಸ್ತಾ ಹೋಗ್ತೀವಿ. ಜೊತೆಗೆ ಪಿಯುಸಿ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಪಿಯುಸಿಯಲ್ಲಿ ಆರ್ಟ್ಸ್ ಅಥವಾ ಸೈನ್ಸ್ ಅನ್ನ ಅಥವಾ ಕಾಮರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು. ಮತ್ತೆ ಆರ್ಟ್ಸ್ ಅಲ್ಲಿ ಮತ್ತೆ ಸಬ್ಜೆಕ್ಟ್ ಗಳನ್ನ ಆಯ್ಕೆ ಮಾಡ್ಕೋಬೇಕಾದಾಗ ಅಥವಾ ಒಂದು ಭಾಷೆಯನ್ನಾಗಿ ಲ್ಯಾಂಗ್ವೇಜ್ ಅನ್ನು ಆಯ್ಕೆ ಮಾಡ್ಕೋಬೇಕಾದಾಗ ನಾವು ಇರ್ತಕ್ಕಂತಹ ದ್ವಂದ್ವ ಏನಿದೆ ಅಥವಾ ಸಮಸ್ಯೆ ಏನಿದೆ ಅದನ್ನ ನಾವು ವಿಶೇಷವಾಗಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಒಬ್ಬ ವಿದ್ಯಾರ್ಥಿ ಆಗಿರ್ತಕ್ಕಂಥವನು ಪಿಯುಸಿ ನಂತರ ಸಿಇಟಿಯನ್ನ ಬೈತಾ ಹೋಗ್ತಾನೆ. ಅವನಿಗೆ ಏಕಕಾಲಕ್ಕೆ ಎರಡು ಆಯ್ಕೆಗಳು ಬರ್ತವೆ, ಒಂದು ಇಂಜಿನಿಯರಿಂಗ್ ಮತ್ತೊಂದು ಮೆಡಿಕಲ್. ಆ ವಿದ್ಯಾರ್ಥಿ ಎರಡಕ್ಕೂ ಸಹಿತ ಅರ್ಹತೆಯನ್ನು ಗಳಿಸಿದ್ದಾನೆ, ಅರ್ಹತೆಯನ್ನು ಪಡ್ಕೊಂಡಿದ್ದಾನೆ. ಆದರೆ ಯಾವನ್ನ ಆಯ್ಕೆ ಮಾಡ್ಕೊಳ್ಬೇಕು? ಇನ್ ದ ಬ್ರೈಟ್ ಫ್ಯೂಚರ್, ನನ್ನ ಉಜ್ವಲ ಭವಿಷ್ಯಕ್ಕಾಗಿ ನಾನು ಯಾವ್ದನ್ನ ಆಯ್ಕೆ ಮಾಡ್ಕೊಂಡ್ರೆ ನನ್ನ ಲೈಫ್ ಸೆಟಲ್ಮೆಂಟ್ ಆಗಲಿ, ನನ್ನ ಜೀವನ ಸುರಕ್ಷಿತವಾಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದ ಆಧಾರದ ಮೇಲೆ ನಾವು ಮಾಡ್ಕೊಳ್ತೀವಿ ವಿಷಯಗಳನ್ನ, ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಒಬ್ಬ ವಿದ್ಯಾರ್ಥಿ ಪಿಯುಸಿ ನಂತರದಲ್ಲಿ ಸಿಇಟಿ ಬರೆದಾದ್ಮೇಲೆ ರ್ಯಾಂಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಸಹಿತ ಎರಡಕ್ಕೂ ಸಹಿತ ಅರ್ಹತೆ ಗಳಿಸಿದಾಗ ಒಂದು ಇಂಜಿನಿಯರಿಂಗ್ ಮತ್ತೊಂದು ಮೆಡಿಕಲ್ ಎರಡು ಸಹಿತ ಸೀಟ್ ಸಿಗ್ತವೆ, ಗೌರ್ಮೆಂಟ್ ಸೀಟ್ ಸಿಗ್ತವೆ, ಗೌರ್ಮೆಂಟ್ ಕಾಲೇಜೇ ಸಿಗ್ತದೆ. ಆದ್ರೆ ನಾನು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತಕ್ಕಂತಹ ಸಂದಿಗ್ಧತೆ ಅಥವಾ ದ್ವಂದ್ವ ಏನಿದೆ ಅದನ್ನ ವಿಶೇಷವಾಗಿ ನಮ್ದೇ ಇದ್ದಂತಹ ಮಾನಸಿಕ ಘರ್ಷಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಒಬ್ಬ ವ್ಯಕ್ತಿ ಭಿನ್ನ ರೀತಿಯ ಕ್ರಿಯೆಗಳನ್ನು ನಿರೀಕ್ಷಿಸುವ ಎರಡು ಅಥವಾ ಹೆಚ್ಚಿನ ಗುರಿಗಳನ್ನು ಇದ್ದಂತ ಸಂದರ್ಭದಲ್ಲಿ ಎದುರಿಸಬೇಕಾದಾಗ ನಿರ್ಧಾರ ಕೈಗೊಳ್ಳುವಲ್ಲಿ ಎದುರಿಸುವ ದ್ವಂದ್ವ ಏನಿದೆ ಅದನ್ನ ನಾವು ವಿಶೇಷವಾಗಿ ಮಾನಸಿಕ ಘರ್ಷಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗುತ್ತದೆ. ಇದರಲ್ಲಿ ನಾವು ಪ್ರಕಾರ ಕಂಡುಕೊಳ್ಳಕ್ಕೆ ಸಾಧ್ಯ ಆದ್ರೆ ಮೂರು ಪ್ರಕಾರಗಳನ್ನ ನಾವು ಇಲ್ಲಿ ಹೆಸರಿಸಬಹುದು. ಫಸ್ಟ್ ಆಗಿ ಅನುವರ್ತಿ ಘರ್ಷಣೆ, ಇದನ್ನ ವಿಶೇಷವಾಗಿ ಮತ್ತೊಂದು ಹೆಸರನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಆಗಮ ಘರ್ಷಣೆ ಕಂತ ಹೋಗಿ ನಾವು ಅಥವಾ ಮತ್ತೊಂದನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆದ್ರೆ ಧನಾಧಾರ ಘರ್ಷಣೆ, ಎರಡು ಸಹಿತ ಪಾಸಿಟಿವ್ ರೀತಿಯಲ್ಲಿ ಇರ್ತಕ್ಕಂಥವುಗಳು, ಎರಡು ಸಹಿತ ಧನಾಧನ ಅಂದ್ರೆ ಎರಡು ಸಹಿತ ಪಾಸಿಟಿವ್ ಇರ್ತಕ್ಕಂಥ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ, ಎರಡು ಸಹಿತ ಧನಾತ್ಮಕ ರೀತಿಯಲ್ಲಿ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಆಗಮ ಅನ್ನೋದನ್ನು ವಿಶೇಷವಾಗಿ ಮತ್ತೊಂದು ಹೆಸರನ್ನು ಕಂಡುಕೊಳ್ಳಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಅನುವರ್ತಿ ಹೆಸರು ಮತ್ತೊಂದನ್ನ ಹೆಸರನ್ನ ಕೊಡ್ತಾ ಹೋಗ್ತೀವಿ. ನಮ್ಮ ಕಷ್ಟದಲ್ಲಿ ಅದಕ್ಕೆ ಅನುವರ್ತಿ ಘರ್ಷಣೆ ಕಂಡುಕೊಳ್ಳಕ್ಕೆ ನಾವು ಪ್ರಯತ್ನ ಸಹಿತ ಮಾಡ್ತಾ ಹೋಗಿದ್ದೀವಿ. ಹಾಗಿದ್ದಾದ್ರೆ ಅನುವರ್ತಿ ಘರ್ಷಣೆ ಅಂದ್ರೆ ಯಾವುದಕ್ಕೆ ನಾವು ವಿಶೇಷ ನಾವು ಅಧ್ಯಯನ ಮಾಡಿದ್ರೆ ಎರಡು ಸಮಾನ ಆಕರ್ಷಣೆಯ ಗುರಿಗಳ ಮಧ್ಯೆ ಒಂದನ್ನು ಆಯ್ಕೆ ಮಾಡುವ ದ್ವಂದ್ವ ಏನಿದೆ.
ಏನಿದಾನೆ ಸಮಾನ ಆಸಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಲ್ಲಿ ಅವನಿಗೆ ದ್ವಂದ್ವ ಪ್ರಾರಂಭ ಆಗುತ್ತೆ. ಇಲ್ಲಿ ಎರಡು ಕಡೆಗೆ ವ್ಯಕ್ತಿ ಸಮಾನ ಆಸಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನು ಯಾವನ್ನ ಆಯ್ಕೆ ಮಾಡ್ಕೊಳ್ಬೇಕಂತಹ ದ್ವಂದ್ವ ಅಥವಾ ಸವಾಲ ಅವನಿಗೆ ಎದುರಾಗಿದೆ ನಾವು ಕಾಣಬಹುದು. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಫಿಗರ್ ಇದೆ, ಚಿತ್ರ ಇದೆ, ಮಧ್ಯದಲ್ಲಿ ವ್ಯಕ್ತಿ ಇದ್ದಾನೆ. ನಾವು ಪರ್ಸನ್ ಅನ್ನ ನಾವು ನೋಡ್ತಾ ಇದು ಪಿ ಅಂತ ನಾವು ಇದನ್ನ ಗುರುತಿಸ್ತಾ ಹೋಗ್ತೀವಿ. ಅಂದ್ರೆ ಇವನು ಪರ್ಸನ್ ಅಂತ. ಇದು ಸಹಿತ ಪಾಸಿಟಿವ್ ಸಿಂಬಲ್ ಇದೆ, ಧನಾತ್ಮಕವಾಗಿದೆ. ಇಲ್ಲೂ ಸಹಿತ ಧನಾತ್ಮಕವಾಗಿದೆ. ವ್ಯಕ್ತಿ ಯಾವ ಕಡೆ ಹೋಗ್ಬೇಕು ಅನ್ನೋದವನಿಗೆ ಸಮಸ್ಯೆ ಆಗಿ ಕಾಣ್ತಾ ಹೋಗುತ್ತೆ. ಹಾಗಾಗಿ ಮಧ್ಯದಲ್ಲಿರ್ತದ ವ್ಯಕ್ತಿ ಇವನು ವ್ಯಕ್ತಿಯಾಗಿದ್ದಾನೆ. ಇವನು ಈ ಕಡೆ ಹೋಗ್ಬೇಕು ಅಥವಾ ಈ ಕಡೆ ಹೋಗ್ಬೇಕು. ಹಾಗಾಗಿ ಎರಡೂ ಕಡೆಗೆ ವ್ಯಕ್ತಿ ಸಮಾನ ಆಸಕ್ತಿಯನ್ನ ಹೊಂದಿರುವುದನ್ನ ನಾವು ಕಾಣಬಹುದು. ವ್ಯಕ್ತಿ ಮಧ್ಯದಲ್ಲಿದ್ದಾನೆ, ಆ ಕಡೆ ಈ ಕಡೆ ಎರಡು ಗುರಿಗಳಿದ್ದಾವೆ, ಎರಡು ಧನಾತ್ಮಕವಾಗಿದ್ದಾವೆ ಅತ್ಯಂತ ಅವಶ್ಯಕ. ಹಾಗಾಗಿ ಎರಡು ಧನಾತ್ಮಕವಾಗಿರುವುದರಿಂದ ಎರಡು ಸಹಿತ ಅವನಿಗೆ ಲಾಭದಾಯಕ ಆಗಿದ್ದಾವೆ. ಎರಡು ಗುರಿಗಳಿಂದ ಸಹಿತ ಅವನಿಗೆ ಒಳ್ಳೇದಾಗುತ್ತೆ. ಹಾಗಾದ್ರೆ ಯಾವ ರೀತಿಗೆ ಒಳ್ಳೇದಾಗುತ್ತೆ ಅನ್ನೋದ ಆಧಾರದ ಮೇಲೆ ವ್ಯಕ್ತಿ ಎದುರಿಸತಕ್ಕಂತಹ ದ್ವಂದ್ವ ಏನಿದೆ ಅಥವಾ ಸವಾಲು ಏನಿದೆ ಅದನ್ನು ವಿಶೇಷವಾಗಿ ನಮ್ದಾಗಿದ್ದ ಧನಾಧನಾಕರ್ಷಣೆ ಅಥವಾ ಆಗಮ ಆಗಮ ಘರ್ಷಣೆ ಅಥವಾ ಅನುವರ್ತಿ ಅನುವರ್ತಿ ಘರ್ಷಣೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗಳ ಕಂಡುಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಅಲ್ಲಿ ನಾವು ನೋಡಬಹುದು. ಉದಾಹರಣೆಗೆ ಲೈಂಗಿಕ ತೃಪ್ತಿಗಾಗಿ ಮದುವೆಯಾಗುವುದು, ಆದರೆ ಜವಾಬ್ದಾರಿ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ದೃಷ್ಟಿಯಿಂದ ನಷ್ಟವಾಗುವುದು. ಇನ್ನ ಅಧಿಕಾರಿ ಲಂಚ ಸ್ವೀಕರಿಸುವುದರಿಂದ ಸುಖವಾಗಿರಬಹುದು, ಆದರೆ ಸಿಕ್ಕಿಬಿದ್ರೆ ಕೆಲಸ ಹೋಗುತ್ತೆ ಅಂತ ಭಯ ಏನಿದೆ ಅದು ನಮ್ಮನ್ನ ಕಾಡ್ತಾ ಹೋಗ್ತದೆ. ಮತ್ತೊಂದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಮಗು ಕುಟುಂಬ ಸದಸ್ಯರೊಂದಿಗೆ ಪಿಕ್ನಿಕ್ ಹೋಗಬಹುದು. ಪಿಕ್ನಿಕ್ ಹೋಗಿದ್ದಾದ್ರೆ ಸ್ನೇಹಿತರೊಂದಿಗೆ ಆಟ ಆಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನ ಪರೀಕ್ಷೆಯನ್ನು ಬರೆಯುವಾಗ ಭಾಗ ಎಲ್ಲಿ ಅಲ್ಲಿನ ಪ್ರಶ್ನೆಗಳಿಗೆ ಉತ್ತರ ಚೆನ್ನಾಗಿ ಗೊತ್ತಿದೆ, ಆದ್ರೆ ಯಾವುದನ್ನು ಮೊದಲು ಬರೀಬೇಕು, ಪಾರ್ಟ್ ಎ ಪಾರ್ಟ್ ಬಿ ಅಂತ ಇರ್ತಾವಲ್ವೇ. ಹಾಗಾಗಿ ಒಬ್ಬ ವಿದ್ಯಾರ್ಥಿಗೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಪ್ರಶ್ನೆಗಳಿಗೆ ಉತ್ತರ ಚೆನ್ನಾಗಿ ಗೊತ್ತಿದೆ, ಅವನೆಲ್ಲವನ್ನೂ ಸಹಿತ ಚೆನ್ನಾಗಿ ಬರೀಬಲ್ಲ, ಚೆನ್ನಾಗಿ ಅಭ್ಯಾಸ ಮಾಡ್ತಾನೆ. ಆದ್ರೆ ಮೊದಲು ಯಾವ್ದನ್ನ ಸ್ಟಾರ್ಟ್ ಮಾಡಬೇಕು, ಯಾವ ಎಲ್ಲಿಂದ ಪ್ರಾರಂಭಿಸಬೇಕು, ಪಾರ್ಟ್ ಎ ಪ್ರಾರಂಭಿಸಬೇಕು ಅಥವಾ ಪಾರ್ಟ್ ಬಿಯಿಂದ ಪ್ರಾರಂಭಿಸಬೇಕು ಅಂತ ಗೊಂದಲ ಏನಿದೆ ಅವನಿಗೆ ಕಾಯಕ್ಕೆ ಸಾಧ್ಯ ಆಗ್ತದೆ. ಇನ್ನ ಐಎಎಸ್ ಮತ್ತು ಐಪಿಎಸ್ ಹೋಗ್ತೀವಿ, ಎರಡು ಸಹಿತ ಸೇಮ್ ಗ್ರೇಡ್ಗಳು, ಒಂದು ಐಎಎಸ್ ಮತ್ತೊಂದು ಐಪಿಎಸ್. ಹಾಗಿದ್ದಾದ್ರೆ ಎರಡು ಸೇಮ್ ಗ್ರೇಡ್ಗಳು, ನಾವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು, ಅದಕ್ಕಂತ ದ್ವಂದ್ವ ಏನಿದೆ ಅದು ನಮ್ಮನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನ ಕ್ರಿಕೆಟ್ ಮತ್ತು ಫುಟ್ಬಾಲ್ ಎರಡು ಸಹಿತ ಜಗದ್ವಿಖ್ಯಾತ ಕ್ರೀಡೆಗಳು, ಎರಡಕ್ಕೂ ಸಹಿತ ಅಷ್ಟೇ ಮನೆ ಇರುತ್ತೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನಕ್ಕಂತಹ ಪ್ರಕ್ರಿಯೆ ಏನಿದೆ ಅದನ್ನು ವಿಶೇಷವಾಗಿ ನಮ್ದಾಗಿದ್ದಂತಹ ಏನು ಅನುವರ್ತಿ ಅನುವರ್ತಿ ಘರ್ಷಣೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಮನೆ ಅನುವರ್ತಿ ಅಪವರ್ತಿ ಘರ್ಷಣೆ. ಇನ್ನ ನಾವು ನೋಡ್ತಾ ಹೋಗ್ತೀವಿ ಈ ಪ್ರಕಾರದಲ್ಲಿ ಪ್ರಕಾರ ಎಡಲು ಕಂಡುಕೊಳ್ಳಕ್ಕೆ ಸಾಧ್ಯ ಆದ್ರೆ ಅನುವರ್ತಿ ಅಪವರ್ತಿ ಘರ್ಷಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಸಹಿತಾಗ್ತಾ ಹೋಗ್ತದೆ. ಒಂದೇ ಗುರಿಯ ಕುರಿತು ತೃಪ್ತಿ ಮತ್ತು ಅತೃಪ್ತಿ ಭಾವನೆಗಳು ಉಂಟಾದಾಗ ಎದುರಾಗ್ತಕ್ಕಂತಹ ದ್ವಂದ್ವ ಏನಿದೆ. ಒಂದೇ ಗುರಿಯ ಕುರಿತು ಒಂದ್ ಕಡೆ ತೃಪ್ತಿಯ ಭಾವನೆ ಬರುತ್ತೆ, ಮತ್ತೊಂದ್ ಕಡೆ ಅತೃಪ್ತಿಯ ಭಾವನೆ ಬರಲಿಕ್ಕೆ ಸಾಧ್ಯ ಆಗ್ತದೆ.
ಒಂದ್ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಮತ್ತೊಂದ್ ಕಡೆ ಅನ್ಸಾಟಿಸ್ಫ್ಯಾಕ್ಷನ್ ಭಾವ ನಮಗೆ ಕಾಡ್ತಾ ಹೋಗುತ್ತೆ. ಒಂದ್ ಕಡೆ ತೃಪ್ತಿ, ಮತ್ತೊಂದ್ ಕಡೆ ಅತೃಪ್ತಿಯ ಭಾವನೆಯನ್ನ ನಾವು ಏನು ತಾಳ್ತಾ ಹೋಗ್ತೀವಿ. ಅಲ್ಲಿರತಕ್ಕಂತಹ ದ್ವಂದ್ವ ಏನಿದೆ ಅದನ್ನ ನಾವು ವಿಶೇಷವಾಗಿ ನಾವು ಕೇಳ್ತಾ ಹೋಗ್ತೀವಿ. ಅನುವರ್ತಿ ಅಪವರ್ತಿ ಘರ್ಷಣೆ, ಹಾಗಾಗಿ ಒಂದೇ ಗುರಿಯ ಕುರಿತು ತೃಪ್ತಿ ಮತ್ತು ಅತೃಪ್ತಿ ಭಾವನೆಗಳು ಉಂಟಾದಾಗ ಎದುರಿಸುವ ದ್ವಂದ್ವ ಏನಿದೆ ಅದನ್ನ ವಿಶೇಷವಾಗಿ ನಮ್ದೇ ಇದ್ದಂತಹ ಅನುವರ್ತಿ ಅಪವರ್ತಿ ಘರ್ಷಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪರ್ಸನ್ ಇದ್ದಾನೆ, ಇಲ್ಲಿ ವ್ಯಕ್ತಿ ಇದ್ದಾನೆ, ಇಲ್ಲಿ ಗೋಲರ್ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಒಂದು ಧನಾತ್ಮಕ ಇದೆ, ಮತ್ತೊಂದು ಋಣಾತ್ಮಕ ಇದೆ. ಹಾಗಾಗಿ ಇದಕ್ಕೆ ಹೇಳ್ತಾರೆ ಅನುವರ್ತಿ ಅನುವರ್ತಿ ಘರ್ಷಣೆ ಜೊತೆಗೆ ಮತ್ತೊಂದು ಹೆಸರು ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಆಗಮ ಅಪಗಮ ಅಥವಾ ಧನ ಋಣ ಘರ್ಷಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಒಂದು ಪ್ಲಸ್ ಇದೆ, ಮತ್ತೊಂದನ್ನ ಮೈನಸ್ ಅನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಒಂದು ಧನ ಘರ್ಷಣೆ, ಮತ್ತೊಂದು ಋಣ ಘರ್ಷಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಗೋಲ್ ಅಂತ ನಾವು ಇದಕ್ಕೆ ಹೆಸರನ್ನ ಕೊಟ್ಟಿದ್ದೀವಿ. ಗುರಿ ಅಂತ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಒಂದು ತೃಪ್ತಿ ಇದೆ, ಮತ್ತೊಂದನ್ನ ಅತೃಪ್ತಿ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಒಂದು ಪ್ಲಸ್ ಇದೆ, ಮತ್ತೊಂದು ಮೈನಸ್ ಇದೆ, ಒಂದು ಧನ ಇದೆ, ಮತ್ತೊಂದು ಋಣ ಘರ್ಷಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅನುವರ್ತಿ ಅನುವರ್ತಿ ಘರ್ಷಣೆ ಅಥವಾ ಆಗಮ ಅಪಗಮ ಘರ್ಷಣೆ ಅಥವಾ ಧನ ಋಣ ಘರ್ಷಣೆ ಏನಿದೆ ಅದನ್ನ ನಾವು ವಿಶೇಷವಾಗಿ ಚರ್ಚೆ ಮಾಡ್ಕೊಳ್ತೀವಿ. ಒಂದೇ ಗುರಿಯ ಕುರಿತು ತೃಪ್ತಿ ಮತ್ತು ಅತೃಪ್ತಿ ಭಾವನೆಗಳು ಉಂಟಾದಾಗ ಎದುರಿಸತಕ್ಕಂತಹ ದ್ವಂದ್ವ ಅಥವಾ ಸವಾಲ ಏನಿದೆ ಅದನ್ನ ನಾನು ವಿಶೇಷವಾಗಿ ಆ ನಂತರ ಇದ್ದಂತಹ ಅನುವರ್ತಿ ಅನುವರ್ತಿ ಘರ್ಷಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಸೇರ್ತಾ ಹೋಗುತ್ತದೆ. ಹಾಗಾಗಿ ಈ ವ್ಯಕ್ತಿ ಒಂದು ಕಡೆಗೆ ಆಕರ್ಷಿತರಾಗ್ತಾನೆ, ಅದು ರೋಗ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಸನ್ನಿವೇಶದಲ್ಲಿ ವ್ಯಕ್ತಿ ಒಂದನ್ನ ಆಯ್ಕೆ ಮಾಡಲಿಕ್ಕೆ ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಪರ್ಸನ್ ಇದ್ದಾನೆ, ಹೋಗ್ತಾನೆ, ಧನಾತ್ಮಕ ಅನಿಸುತ್ತೆ, ಮತ್ತೆ ಅದು ಏನ್ಮಾಡ್ತದೆ ಋಣಾತ್ಮಕ ಆಗ್ತದೆ, ಮತ್ತೆ ಮುಂದಿನ ಸ್ಥಾನಕ್ಕೆ ಬರ್ತಾನೆ. ಒಂದು ಧನಾತ್ಮಕ ಆಗ್ತದೆ, ಒಂದು ಋಣಾತ್ಮಕ ಆಗುತ್ತೆ, ಒಂದು ತೃಪ್ತಿ ಇರ್ತದೆ, ಒಂದು ಅತೃಪ್ತಿ ಇರಲಿಕ್ಕೆ ಸಾಧ್ಯ ಸಿಗ್ತಾಗ್ತಾ ಹೋಗುತ್ತದೆ. ಫಾರ್ ಎಕ್ಸಾಂಪಲ್ ಆಗಿ ನಾವು ಉದಾಹರಣೆ ಕೊಡೋದಾದ್ರೆ ಮದುವೆ ಮತ್ತು ಮನೆ ತರಗತಿ. ಒಂದ್ ಕಡೆ ಮದುವೆ ಹೋಗ್ಬೇಕು, ಒಂದ್ ಕಡೆ ತರಗತಿ ಮಿಸ್ ಆಗುತ್ತೆ, ಕ್ಲಾಸ್ ಮಿಸ್ ಆಗುತ್ತೆ, ಸ್ಕೂಲಲ್ಲಿ ಮೇಸ್ಟ್ ಬೈತಾರೆ ಅಥವಾ ಹೋಮ್ವರ್ಕ್ ಅನ್ನು ಕೊಡ್ತಾರೆ, ಗೊತ್ತಾಗಲಿಕ್ಕೆ ಸಾಧ್ಯ ಆಗುದಿಲ್ಲ. ಒಂದ್ ಕಡೆ ಮದುವೆ ಸಿಹಿ ಊಟ ಊಟ ಮಾಡಬಹುದು, ಸಂತೋಷ ಪಡಬಹುದು, ಚೆನ್ನಾಗಿ ಕಾಲ ಕಳಿಬಹುದು, ಆದ್ರೆ ಮತ್ತೊಂದ್ ಕಡೆ ಅಂತಂದ್ರೆ ಕ್ಲಾಸ್ ಮಿಸ್ ಆಗ್ತವೆ, ಹೋಮ್ವರ್ಕ್ ಕೊಡ್ತಾರೆ, ಅಂತಕ್ಕಂತಹ ಭಯ ಮತ್ತೊಂದರ ಕಾಲಕ್ಕೆ ಸಾಧ್ಯ ಸೇರ್ತಾಗ್ತಾ ಹೋಗ್ತದೆ. ಹುಡುಗ ಪ್ರೀತಿಸಿ ಲವ್ ಮಾಡಿದ್ದಾನೆ, ಲವ್ ಮಾಡಿದ್ದಾನೆ, ಪ್ರೀತಿಸಿ ಮದುವೆ ಆಗಲಿಕ್ಕೆ ಮಾತು ಕೊಟ್ಟಿದ್ದಾನೆ. ಒಂದ್ ಕಡೆ ತಂದೆ ತಾಯಿ ಬೇಕು, ಒಂದ್ ಕಡೆ ಪ್ರೀತಿಸಿರ್ತಕ್ಕಂತಹ ಹುಡುಗಿನಿ ಬೇಕು. ಅಪ್ಪ ಅಮ್ಮ ಹೇಳ್ತಾರೆ ನಿನಗೆ ಯಾವ್ದು ಬೇಕು ಅಂದ್ರೆ ನಾಕೆ ಮಾಡ್ಕೋ, ನಾವು ಬೇಕು ಅಥವಾ ನೀನ್ ಲವ್ ಮಾಡಿದ ಹುಡುಗಿ ಬೇಕಾ. ಹಾಗಾಗಿ ತಂದೆ ತಾಯಿ ಬೇಕು, ಮತ್ತು ಅವ್ರು ವಿರೋಧಿಸ್ತಕ್ಕಂತಹ ಹುಡುಗ ಅಥವಾ ಹುಡುಗಿನಿ ಇರಬೇಕು. ಒಂದು ಧನಾತ್ಮಕ ಮತ್ತೊಂದು ಋಣಾತ್ಮಕ ಕಂಡುಕೊಳ್ಳಕ್ಕೆ ಸಾಧ್ಯ ಸಿಗ್ತಾಗ್ತಾ ಹೋಗ್ತದೆ. ಹಣ್ಣು ಚೆನ್ನಾಗಿದೆ ಮರದಲ್ಲಿ, ಮರದಲ್ಲಿ ಹಣ್ಣು ಚೆನ್ನಾಗಿದೆ, ಮರ ಹತ್ತಿ ಹಣ್ಣು ಕೀಳಬಹುದು. ಒಂದ್ ವೇಳೆ ಬಿದ್ರೆ ಕಾಲ ಮದ್ದೋಗುತ್ತೆ, ಹಾಗಾಗಿ ಹಣ್ಣು ನೋಡಿದ್ರೆ ಬಾಯಿ ನೀರು ಬರುತ್ತೆ, ಮೇಲೆ ಹತ್ತಿದ್ರೆ ಬೀಳ್ತಿರತಕ್ಕಂತ ಭಯ ಕಾಡ್ತಾ ಹೋಗುತ್ತೆ. ಒಬ್ಬ ಸೈನಿಕ ಇದ್ದಾನೆ, ಸೋಲ್ಜರ್ ಇದ್ದಾನೆ, ಅವನಿಗೆ ತನ್ನ ಕುಟುಂಬನ ಬೇಕು, ಜೊತೆಗೆ ದೇಶನೂ ಬೇಕು. ಜನನಿ ಜನ್ಮ ಭೂಮಿಷ್ಯ ಸ್ವರ್ಗಾದಪಿ ಗರೀಸಿ, ಜನ್ಮ ಕೊಟ್ಟಂತ ತಾಯಿ ಬೇಕು,
ಜನ್ಮ ಕೊಟ್ಟಂತ ಭೂಮಿ ತಾಯಿ ಬೇಕು. ಹಾಗಾಗಿ ಎರಡು ಮಧ್ಯೆ ಅವನಿಗೆ ದ್ವಂದ್ವ ಕಾಡ್ತಾ ಹೋಗುತ್ತೆ. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಆದರೂ ಸಹಿತ ಅದನ್ನ ನಾವು ಮಾಡೇ ಮಾಡ್ತೀವಿ. ಸಕ್ಕರೆ ಕಾಯಿಲೆ ಇದೆ, ಸಿಹಿ ತಿನ್ನುವ ಆಸೆ, ತಿಂದ್ರೆ ಸಾಯ್ತಿರತಕ್ಕಂತಹ ಭಯ. ಒಂದ್ ಕಡೆ ಶುಗರ್ ಇದೆ, ಸಿಹಿ ತಿನಿಸನ್ನ ನೋಡಿದ್ರೆ ತಿನ್ನುವ ಆಸೆ ಆಗುತ್ತೆ, ಆದ್ರೆ ಏನು ಶುಗರ್ ಹೆಚ್ಚಾಗಿ ನಾನು ಸಾಯ್ತಿರತಕ್ಕಂತಹ ಭಯ ಮತ್ತೊಂದ್ ಕಡೆ ಕಾಡ್ತಾ ಹೋಗುತ್ತೆ. ಹೀಗೆ ಒಂದೇ ಗುರಿಯ ಕುರಿತು ತೃಪ್ತಿ ಮತ್ತು ಅತೃಪ್ತಿ ಭಾವನೆಗಳನ್ನ ವ್ಯಕ್ತಪಡಿಸತಕ್ಕಂತಹ ಅಥವಾ ಉಂಟಾದಾಗ ಎದುರಿಸತಕ್ಕಂತಹ ದ್ವಂದ್ವ ಏನಿದೆ ಅಥವಾ ಸವಾಲು ಏನಿದೆ ಅದನ್ನ ವಿಶೇಷವಾಗಿ ಏನು ಅನುವರ್ತಿ ಅಪವರ್ತಿ ರಚನೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಇನ್ನು ತದಾರ್ಥ ಕಂಡುಕೊಳ್ಳಕ್ಕೆ ಸಾಧ್ಯ ಅಂದ್ರೆ ಅಪವರ್ತಿ ಅಪವರ್ತಿ ಘರ್ಷಣೆ, ಅಪವರ್ತಿ ಅಪವರ್ತಿ ಘರ್ಷಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಎರಡು ಮನಸ್ಸಿರುತ್ತೆ, ಆಯ್ಕೆಗೆ ಒಳಪಡುವ ಎರಡೂ ವಿಷಯಗಳು ಸಹ ಅತೃಪ್ತಿ ದಾಯಕವಾಗಿದ್ದು ಅವುಗಳಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾದಂತ ದ್ವಂದ್ವ ಅಥವಾ ಸವಾಲು ಏನಿದೆ. ಎರಡು ಆಯ್ಕೆಗಳಿದ್ದಾವೆ, ಎರಡು ಆಯ್ಕೆಗಳ ಸಂದರ್ಭದಲ್ಲಿ ಎರಡು ಸಹಿತ ನಮಗೆ ಅನ್ಸ್ಯಾಟಿಸ್ಫ್ಯಾಕ್ಷನ್ ಇದ್ದಾವೆ ಅಥವಾ ಅತೃಪ್ತಿದಾಯಕ ಆಗಿದ್ದಾವೆ. ಆದ್ರೆ ಅನಿವಾರ್ಯವಾಗಿ ನಾವೊಂದನ್ನ ಆಯ್ಕೆ ಮಾಡ್ಕೊಳ್ಬೇಕಾಗಿದ್ರೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬೇಕು. ಅಂತಹ ಸಂದರ್ಭದಲ್ಲಿ ಅಂತಹ ಸನ್ನಿವೇಶದಲ್ಲಿ ನಾವು ಎದುರಿಸತಕ್ಕಂತಹ ದ್ವಂದ್ವ ಏನಿದೆ ಅಥವಾ ಸವಾಲು ಏನಿದೆ ಅದನ್ನ ವಿಶೇಷವಾಗಿ ಅಪವರ್ತಿ ಅಪವರ್ತಿ ಘರ್ಷಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಥವಾ ಅಪಗಮ ಘರ್ಷಣೆ ಅಂತ ನಾವು ಹೇಳ್ತೀವಿ ಅಥವಾ ಋಣ ಋಣ ಘರ್ಷಣೆ ಎರಡು ಸಹಿತ ಮೈನಸ್ ಅದನ್ನು ಕಂಡುಕೊಳ್ಳಕ್ಕೆ ನಾವು ನೋಡಬಹುದು. ಎರಡು ಸಹಿತ ಮೈನಸ್ ಇದಾವೆ, ಇಲ್ಲಿ ಪರ್ಸನ್ ಇದ್ದಾನೆ, ಈ ಕಡೆ ಹೋದು ಸಹಿತ ಮೈನಸ್ ಇದೆ, ಈ ಕಡೆ ಹೋದು ಸಹಿತ ಮೈನಸ್ ಇದ್ದಾವೆ. ಹಾಗಾಗಿ ಇರ್ತಕ್ಕಂತಹ ಎರಡು ಆಯ್ಕೆಗಳು ಸಹಿತ ಋಣಾತ್ಮಕವಾಗಿದ್ದು ಮತ್ತು ಅತೃಪ್ತಿದಾಯಕವಾಗಿದ್ದು ಅಂತ ಸಂದರ್ಭದಲ್ಲಿ ಒಂದನ್ನು ಅವನು ಆಯ್ಕೆ ಮಾಡಿಕೊಳ್ಳಲೇ ಬೇಕಾಗಿದೆ. ಅಂತಹ ಸನ್ನಿವೇಶದಲ್ಲಿ ಅಂತಹ ಸಂದರ್ಭದಲ್ಲಿ ಎದುರಿಸತಕ್ಕಂತಹ ದ್ವಂದ್ವ ಏನಿದೆ ಅದನ್ನ ವಿಶೇಷವಾಗಿ ಅಂತಹ ಅಪವರ್ತಿ ಅಪವರ್ತಿ ಘರ್ಷಣೆ ಕರಿತಾ ಹೋಗ್ತೀವಿ. ಹಾಗಾಗಿ ಆಯ್ಕೆಗೆ ಒಳಪಡುವ ಎರಡೂ ವಿಷಯಗಳು ಅತೃಪ್ತಿದಾಯಕವಾಗಿದ್ದು ಅವುಗಳಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾದ ದ್ವಂದ್ವ ಅಥವಾ ಸವಾಲು ಏನಿದೆ ಅದನ್ನ ನಾವು ಹೇಳ್ತಾ ಹೋಗ್ತೀವಿ. ಅಪವರ್ತಿ ಘರ್ಷಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗುತ್ತದೆ. ಫಾರ್ ಎಕ್ಸಾಂಪಲ್ ಏನ ಕಂಡುಕೊಳ್ಳಕ್ಕೆ ಸಾಧ್ಯ ಆದ್ರೆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಆಯ್ಕೆಯ ಎರಡೂ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ, ಆದ್ದು ಕಡ್ಡಾಯ ಪ್ರಶ್ನೆ. ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಆಯ್ಕೆಯ ಎರಡೂ ಪ್ರಶ್ನೆಗಳಿಗೆ ನಮಗೆ ಉತ್ತರ ಗೊತ್ತಿಲ್ಲ, ಆದ್ರೆ ಅದು ಏನಿದೆ ಕಡ್ಡಾಯ ಪ್ರಶ್ನೆಯಾಗಿದೆ, ಅದರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳಕ್ಕೆ ಬೇಕು. ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ ಕ್ವಶನ್ ನಂಬರ್ 39 ಕ್ವಶನ್ ನಂಬರ್ 40 ಪಾಠ ಇ ಅಂತ ಏನಿದೆಯಲ್ಲ ಅದು ನಿಮಗೆ ಕಡ್ಡಾಯ ಪ್ರಶ್ನೆಗಳು ಕೊಟ್ಟಂತಹ ಎರಡು ಪ್ರಶ್ನೆಗಳಲ್ಲಿ ನಾವು ಒಂದನ್ನು ಆಯ್ಕೆ ಮಾಡ್ಕೊಳ್ಳಬೇಕು, ಅದು ಬರಲಿ ಬಾರ್ದೇ ಇರಲಿ ಅಲ್ವಾ. ಹಾಗಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಆಯ್ಕೆಯ ಎರಡೂ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ, ಅದು ಸಹ ಒಂದನ್ನ ಆಯ್ಕೆ ಮಾಡಿಕೊಳ್ತಕ್ಕಂತಹ ಅನಿವಾರ್ಯತೆ ನಮ್ಮನ್ನ ನಮಗೆ ಇದಾಗದನ್ನು ನಾವು ಕಾಣಬಹುದು. ಇನ್ನು ಮತ್ತೊಂದು ಉದಾಹರಣೆ ಕೊಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಓದಿನಲ್ಲಿ ಹಿಂದಿರುವ ವಿದ್ಯಾರ್ಥಿ ಶಾಲೆ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಮನೆಯಲ್ಲಿ ಓದಿದ್ದೆ ಆದ್ರೆ ಪೋಷಕರು ಬೈತಾರೆ,
ಶಾಲೆ ಹೋಗುವುದಿಲ್ಲ, ಈ ಕಡೆ ಮನೆಯಲ್ಲಿ ಇರುವುದಿಲ್ಲ. ಶಾಲೆ ಮತ್ತು ಮನೆ ಮಧ್ಯದಲ್ಲಿ ಉಂಬಿಡತಕ್ಕಂತಹ ಪ್ರಯತ್ನ ಸಹಿತ ಮಾಡ್ತಾ ಹೋಗ್ತಾನೆ. ಇನ್ನ ನಿರುದ್ಯೋಗ ಮತ್ತು ಬೇಡವಾದಂತಹ ಹೆಣ್ಣು ಹುಡುಗಿ ಕಬ್ಬಿದ್ದಾಳೆ, ಮದುವೆಗೆ ಮನಸ್ಸಿಲ್ಲ ಅಥವಾ ವಯಸ್ಸಾಗಿದೆ, ಮದುವೆಗಳಿಗೆ ಇಷ್ಟ ಇಲ್ಲ. ಆದ್ರೆ ಮದುವೆ ಆದ್ರೆ ನೌಕರಿ ಕೊಡ್ತಾರೆ ಅಥವಾ ಜಾಬ್ ಕೊಡ್ತಾರೆ ಅಥವಾ ದುಡ್ಡು ಕೊಡ್ತಾರೆ. ಒಂದ್ ಕಡೆ ನಿರುದ್ಯೋಗ ಅಪಮಾನಕರ, ಒಂದ್ ಕಡೆ ಜಾಬ್ ಇಲ್ಲ, ಲೈಫ್ ಸೆಟಲ್ ಆಗಿಲ್ಲ, ಜೀವನಕ್ಕೆ ಯಾವ ರೀತಿಯ ಆಧಾರ ಇಲ್ಲ. ಮೊದಲು ನೌಕರಿ, ನಂತರ ಚೌಕರಿ, ನಂತರ ಬಕರಿ, ಯಾವುದೂ ಇಲ್ಲ. ಹಾಗಾಗಿ ನಾವು ವಿಶೇಷವಾಗಿ ಕೇಳ್ತಾ ಹೋಗ್ತೀವಿ, ನಿರುದ್ಯೋಗ ಮತ್ತು ಬೇಡವಾದಂತಹ ಹೆಣ್ಣು ಹುಡುಗಿ ಕಪ್ಪಿದ್ದಾಳೆ, ವಯಸ್ಸಾಗಿದೆ, ಆದ್ರೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಅವಳನ್ನ ಮದುವೆ ಆಗಿದ್ದೆ ಆದ್ರೆ ಮಾಡ್ತಾರೆ, ಹೆಣ್ಣು ಕೊಡ್ತಾರೆ ಮತ್ತು ಸಾಕಷ್ಟು ದುಡ್ಡಲ್ಲಾದ್ರು ಕೊಡ್ತಾರೆ. ಹಾಗಾಗಿ ಎರಡು ಸಹಿತ ಅತೃಪ್ತಿದಾಯಕ ಆಗಿದ್ದಾವೆ. ಈ ಕಡೆ ಹುಡುಗಿ ಇಷ್ಟ ಇಲ್ಲ, ಆ ಕಡೆ ನಿರುದ್ಯೋಗ ಸಮಸ್ಯೆ ಕಾಡ್ತಿದೆ, ಅದಕ್ಕೂ ನಿರುದ್ಯೋಗಿ ಆಗಿ ಲಿಂಕ್ ಸಹಿತ ಇಷ್ಟ ಇಲ್ಲ ಅಥವಾ ಅನ್ಎಂಪ್ಲಾಯ್ಮೆಂಟ್ ಆಗಿ ಲಿಂಕ್ ಸಹಿತ ಇಷ್ಟ ಇಲ್ಲ, ಈ ಕಡೆ ಮದುವೆ ಆಗಿ ಸಹಿತ ಇಷ್ಟ ಇಲ್ಲ. ಆದ್ರೆ ಅನಿವಾರ್ಯ ಸಂದರ್ಭಕ್ಕೆ ನಾವು ಸಿಲುಕಿದ್ದೇವೆ, ಎರಡನ್ನೊಂದನ್ನು ನಾವು ಆಯ್ಕೆ ಮಾಡ್ಕೊಳ್ಳಕ್ಕೆ ಬೇಕು. ಅಂತ ಸಂದರ್ಭದಲ್ಲಿ ಇರಿಸ್ತಕ್ಕಂತಹ ದ್ವಂದ್ವ ಏನಿದೆ ಅದನ್ನ ವಿಶೇಷವಾಗಿ ನಮ್ಮದಾಗಿರುವಂತಹ ಅಪವರ್ತಿ ಘರ್ಷಣೆ ಅಥವಾ ಅಪಗಮ ಘರ್ಷಣೆ ಅಥವಾ ಋಣ ಘರ್ಷಣೆ ಅಂತ ಕಂಡುಕೊಳ್ಳಕ್ಕೆ ನಾವು ಪ್ರಯತ್ನ ಸಹಿತ ಮಾಡ್ಕೊಂಡಿದ್ದೀವಿ. ಹಾಗಾಗಿ ವ್ಯಕ್ತಿ ಮಧ್ಯದಲ್ಲಿದ್ದಾನೆ, ಈ ಕಡೆ ಸಹಿತ ಋಣಾತ್ಮಕವಾಗಿದೆ, ಈ ಕಡೆ ಸಹಿತ ಋಣಾತ್ಮಕವಾಗಿದೆ, ಚಿಹ್ನೆ ಮೈನಸ್ ಇದೆ. ಅದು ಸಹಿತ ಒಂದನ್ನ ನಾವು ಆಯ್ಕೆ ಮಾಡ್ಕೊಳ್ಳಕ್ಕೆ ಬೇಕಂತ ವ್ಯವಸ್ಥೆ ಏನಿದೆ ಅದನ್ನ ವಿಶೇಷವಾಗಿ ನಡೆದ ಇದ್ದಂತಹ ಏನು ಅಪವರ್ತಿ ಅಪರ್ದರ್ಶನ ಕಂಡುಕೊಳ್ಳಿಕ್ಕೆ ಸಾಧನ ಅಂತ ಹೋಗ್ತದೆ. ಹೀಗೆ ನಾವು ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ, ಘರ್ಷಣೆ ಪಟ್ಟ ಕಂಡುಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಅನುವರ್ತಿ ಘರ್ಷಣೆ ಅಂದ್ರೆ ಎರಡು ಸಹಿತ ಧನಾತ್ಮಕವಾಗಿರುತ್ತೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಹೇಳ್ತಾ ಹೋಗ್ತೀವಿ, ಇದನ್ನ ನಾವು ಹೇಳ್ತಾ ಹೋಗ್ತೀವಿ, ಧನಾಕರ್ಷಣೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ತದನಂತರದಲ್ಲಿ ಅನುವರ್ತಿ ಅಪರ್ದರ್ಶನೆ, ಒಂದು ಪ್ಲಸ್ ಇರುತ್ತೆ ಮತ್ತೊಂದು ಮೈನಸ್ ಇರುತ್ತೆ. ಹಾಗಾದ್ರೆ ಇದನ್ನ ನಾವು ಹೇಳ್ತೀವಿ ಧನ ಮತ್ತು ಋಣ ಘರ್ಷಣೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಅಪವರ್ತಿ ಘರ್ಷಣೆಯಲ್ಲಿ ಎರಡು ಸಹಿತ ಅತೃಪ್ತಿದಾಯಕ. ಹಾಗಾದ್ರೆ ನಾವು ಹೇಳ್ತೀವಿ ಋಣ ಘರ್ಷಣೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ. ಈ ರೀತಿಯಾಗಿ ನಾವು ಘರ್ಷಣೆಯಲ್ಲಿ ಮಾನಸಿಕ ಘರ್ಷಣೆಯಲ್ಲಿ ಮೂರು ಪ್ರಕಾರಗಳನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಸಹಿತ ಮಾತಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು.